ಬೆಂಗಳೂರಿನ ಹಲವೆಡೆ ಭಾರೀ ಮಳೆಯಾಗಿದೆ. ಮೆಜೆಸ್ಟಿಕ್, ಶಿವಾನಂದ ಸರ್ಕಲ್, ಮಲ್ಲೇಶ್ವರಂ, ರಾಜಾಜಿನಗರ, ಕುರುಬರಹಳ್ಳಿ, ಮಹಾಲಕ್ಷ್ಮಿ ಲೇಔಟ್, ಯಶವಂತಪುರ, ಮತ್ತಿಕೆರೆ, ವಿಜಯನಗರ, ಮಾಗಡಿ ರಸ್ತೆ, ಕಾಮಾಕ್ಷಿಪಾಳ್ಯ, ಸುಂಕದಕಟ್ಟೆ, ಗೊರಗೊಂಟಪಾಳ್ಯ, ಗಾಯತ್ರಿ ನಗರ, ಜೆಪಿ ನಗರ, ಕಾರ್ಪೊರೇಷನ್, ಮಾರ್ಕೆಟ್, ಜಯನಗರ, ಯಲಹಂಕ, ತಿಲಕ್ ನಗರ ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಬಿಸಿಲ ಬೇಗೆಯಿಂದ ಬಳಲಿದ್ದ ಜನತೆಗೆ ಮಳೆ ತಂಪೆರೆದಿದೆ. ಬಂಗಾಳಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ತಮಿಳುನಾಡು ಹಾಗೂ ಕೇರಳದಲ್ಲಿ ಕೆಲವೆಡೆ ಮಳೆಯಾಗಿದೆ. ಇದರಿಂದಾಗಿ ನಗರದಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಇದ್ದಂತಹ ಗರಿಷ್ಠ ತಾಪಮಾನ ಈಗ 32 ರಿಂದ 31 ಡಿಗ್ರಿ ಸೆಲ್ಸಿಯಸ್ ಗೆ ಇಳಿಕೆಯಾಗಿದ್ದರಿಂದ ಮಳೆ ಬೀಳಿದೆ ಅಂತ ಹವಾಮಾನ ಇಲಾಖೆಯ ಅಧಿಕಾರಿ ಸುಂದರ್ ಮೇತ್ರಿ ತಿಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಇವತ್ತು ಬೆಂಗಳೂರಿನಲ್ಲಿ ಭಾರಿ ಮಳೆ ಆಗಿರುವಂತದ್ದು, ಬೆಂಗಳೂರಿನ ಜಯನಗರ, ಮೆಜೆಸ್ಟಿಕ್, ಶಿವಾಜಿ ನಗರದಲ್ಲಿ ಯಾವ ರೀತಿ ಮಳೆ ಬಿದ್ದಿದೆ ಅನ್ನೋದನ್ನು ದೃಶ್ಯಾವಳಿಯಲ್ಲಿ ನಾವು ನೋಡಬಹುದಾಗಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಹಲವೆಡೆ ವರುಣನ ಅಬ್ಬರ ಇತ್ತು. ಇವತ್ತು ಬೆಂಗಳೂರಿನ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆಯಾಗಿದೆ. ಜಯನಗರ, ಮೆಜೆಸ್ಟಿಕ್, ಶಿವಾಜಿನಗರ, ಮಲ್ಲೇಶ್ವರಂ, ಕಾರ್ಪೊರೇಷನ್ ಈ ಭಾಗದಲ್ಲೆಲ್ಲ ಭರ್ಜರಿ ಮಳೆಯಾಗಿದೆ. ಉತ್ತರ ಕರ್ನಾಟಕವರೆಗೂ ಅದು ಅಡ್ಡಲಾಗಿ ತಮಿಳುನಾಡದ ಒಳಭಾಗ ಪ್ರದೇಶ ಆಗಲಿ ಅಥವಾ ತೆಲಂಗಾಣದ ಒಳಭಾಗ ಪ್ರದೇಶದ ಮೇಲೆ ಹಾಯ್ದೋಗಿದೆ. ಈ ಒಂದು ಮೇಲ್ಮೈ ಸುಳಿಗಾಳಿ ಕೂಡ ಈ ಒಂದು ವಾಯುಭಾರ ಕುಸಿತದ ಪ್ರದೇಶದ ಜೊತೆಗೇ ಸೇರಿಕೊಂಡಿದೆ. ಹೀಗಾಗಿ ಈ ಒಂದು ಸಿಸ್ಟಮ್ಗಳಿರೋದ್ರಿಂದ 10-11 ತಾರೀಕಿನವರೆಗೆ ಸೌತ್ ಇಂಟೀರಿಯರ್ ಕರ್ನಾಟಕ ಅಂದರೆ ದಕ್ಷಿಣ ಕರ್ನಾಟಕದ ದಕ್ಷಿಣದ ಒಳಭಾಗ ಪ್ರದೇಶದಲ್ಲಿ ಕೆಲವೊಂದು ಕಡೆ ಮಳೆ, ಲೈಟ್ದಿಂದ ಮೀಡಿಯಂ ಅಂದರೆ ಹಗುರದಿಂದ ಮಧ್ಯಮವರೆಗೆ ಮಳೆಯಾಗುವ ಸಾಧ್ಯತೆ ಇದೆ.